ನೀವು ಲಿಪ್ ಸಿಂಕ್ ಇಲ್ಲ ಆದ್ರೆ ನೆನ್ಪಿಟ್ಟಿದ್ದೀರಾ ಲಿರಿಕ್ಸ್ ಎಷ್ಟಾದ್ರು ಸ್ವಲ್ಪ 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 ಇದೆಯಾ? ನಾನು ಒಂದೊಂದು ಲೈನ್ ಹೇಳ್ಕೊಂಡು ಹೋಗ್ತೀನಿ, ನೀವು ಎರಡನೇ ಲೈನ್ ಹೇಳಿ. ಅಯ್ಯೋ, ಅದಷ್ಟು ಕಷ್ಟ. ಬಟ್ ಅವ್ರು ಹಾಡಿದ್ರು ಚೆನ್ನಾಗಿರುತ್ತೆ, ಹಾಡಿ ನೋಡೋಣ, ಟ್ರೈ ಮಾಡೋಣ. ಸಡನ್ ಆಗಿ ಹಂಗೆ ಹಾಕ್ತಾ ಬರಲ್ಲ. ನೀನು ಬಗೆಹರಿಯದ ಹಾಡು ನೋಡು, ಹದಿಹರಿಯದ ಹಾಡು. ಅಷ್ಟೇ ನನಗು ಅಂದ್ರೆ ಹಾಡಾಗಿರೋದು. ಈ ವಿಷಯದಲ್ಲಿ ನನಗೆ ಅನುಭವವು ಕಮ್ಮಿ, ಪ್ರೇಮಿ ಮನದ ನಿಸಿ ಕಾರ್ಯಕ್ರಮ ಇನ್ನೇನಿಲ್ಲ. ಹೌದು, ಸೊ ಅದು ಲಿಪ್ ಸಿಂಕ್ ಇದ್ದಾಗ ಐ ಥಿಂಕ್ ಯು ಗೆಟ್. ಬಟ್ ನಾನು ಏನಾಗುತ್ತೆ ಕೇಳ್ತಾ, ಐ ಡೋಂಟ್ ಈವನ್ ಎನಿ ಸಾಂಗ್ ನಾನು ಏನಾದರೂ ಇಷ್ಟಪಟ್ಟಿರೋದು, ಐ ಡೋಂಟ್ ಸಿಂಗ್ ಅಲಾಂಗ್, ಐ ಲೈಕ್ ಟು ಜಸ್ಟ್ ಲಿಸನ್. ಸೊ ಹಾಗಾಗಿ ಇಟ್ಸ್ ಲೈಕ್ ಇದ್ರಲ್ಲಿ ಯಾವ್ದು ಇಷ್ಟ ನಿಮಗೆ ನೋಡಿ? ಬ್ಯೂಟಿಫುಲ್ ನನಗೆ ಆಲೈನು ಸಿಹಿ ಅಂಗಡಿ ಇದು ಹೋಗಿ ಚೌಕಾಶಿ ಮಾಡಿ ಕೇಳು. ಸೊ ಇದ್ರಲ್ಲಿ ಬರುತ್ತೆ ಆ ಸೆಕೆಂಡ್ ಚರಣ ಏನಿದೆ ಅದು ತುಂಬಾನೇ ನೋಡಿ. ನಾನು ಹೇಳ್ತೀನಿ ಹೇಳಿ. ನೀವು ಏಕಾಂಗಿಯಾದ ನಿನ್ನ ಕೋಣೆಯಲ್ಲಿ ಏಕಾಂಗಿಯಾದ ನಿನ್ನ ಕೋಣೆಯಲ್ಲಿ ನಾನಾಗಬೇಕು ನಿಲುಗನ್ನಡಿ, ಅಥವಾ ನೀ ಬಂದು ಸಿಹಿ ರುಚಿ ನೋಡಿ ನೋಡಿ ಚೌಕಾಶಿ ಮಾಡೋ ಸಿಹಿ ಅಂಗಡಿ. ಹೆಸರು ಜೊತೆ ಸೇರಿಸಿ ಹೆಸರ ಬರೇ ಧರಿಸುವ ಹಾಗೆ ನಂಗೆ ಆ ಎರಡು ಲೈನ್ ತುಂಬ ಸಲ ಕೇಳಿ ಅದು ಹೇಗೆ ಆ ಇಮ್ಯಾಜಿನೇಷನ್ಗೆ ಬಂತು ಅಂತ. ಇಟ್ಸ್ ಬ್ಯೂಟಿಫುಲ್ ಸಾಂಗ್. ಆಮೇಲೆ ಇಲ್ಲಿ ನನಗಷ್ಟೇ ನೀನು ಕೊಡುವಾಗ ಪಾಠ ಅದು ಚೆನ್ನಾಗಿದೆ. ಯಾರಿಗೂ ಪಾಠಕ್ಕೆ ಪಾಠ ಮಾಡ್ತಿರ್ತೀವಿ. ನನಗಷ್ಟೇ ಏನು ಕೊಡುವಾಗ ಪಾಠ, ಹೃದಯಾನೆ ನಿನ್ನ ಗುರುದಕ್ಷಿಣೆ, ತುಟಿ ಕಚ್ಚಿ ಆಹಾ ಬರೆಯುವಾಗ ನೀನು ಇಲ್ಲ ಅದನ್ನೇ ಅದಕ್ಕೆ ಟೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ನೀವು ಬಂದ್ಬೋಣ. ನಾನಾಡದ ಮಾತೆಲ್ಲವ ಕದ್ದಾಲಿಸು, ಆದರೂ ನೀ ಹೇಳಿದ ಒಂದಾಡಿಸು. ಅದನ್ನ ಹಾಡಿ ದಯವಿಟ್ಟು. ನಾನಾಡದ ಮಾತೆಲ್ಲವ ಕದ್ದಾಲಿಸು, ಆದರೂ ನೀ ಹೇಳದೆ ಒದ್ದಾಡಿಸು. ನೀ ತೋರದು ಮುಂಗೋಪವ ಮುದ್ದಾಗಿಸು, ಕಣ್ಣಲೇ ನೀ ಮೆಲ್ಲನೆ ಒತ್ತಾಯಿಸು. ಈ ಸಾಂಗಲ್ಲಿ ಒಂದು ಸ್ವೀಟ್ ಸಫರಿಂಗ್ ಇದೆ, ಅದು ತುಂಬ ಮಜಾ ಇದೆ. ಅಲ್ಲ, ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿದೆ, ಭಾರಿ ಭಾರಿ ರೊಮ್ಯಾಂಟಿಕ್ ಆಗಿದೆ. ಆದ್ರೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂದ್ರೆ ಈ ತರ ಇದೆ. ಓದದ ಪುಸ್ತಕ ನಾನು ಎದೆಗೊತ್ತಿಕೊಳ್ಳುವೆ ಏನು, ಬಹಳ ಚೆನ್ನಾಗಿದೆ ಓಲಿ. ಓದದ ಪುಸ್ತಕ ನಾನು ಎದೆಗೊತ್ತಿಕೊಳ್ಳುವೆ ಏನು, ಬಿಸಿಯ ಉಸಿರು ನೀಡಿ ಪ್ರತಿ ಸಾಲನು ಕಥೆಯಾಗಿಸು. ಆಮೇಲೆ ಅದು ಮಧುರ ಕನಸಿನ ಕದ. ಮಧುರ ಕನಸಿನ ಕದ ತೆರೆದೆ ಇಡುವೆನು ಸದಾ, ಒಂಟಿ ನಾನಾದರೂ ಸಂಭಾವಿತ. ಅಂದ್ರೆ ನಾನು ಬ್ಯಾಚುಲರ್ ಆದ್ರೂ ವೆರಿ ಡೀಸೆಂಟ್, ನಾನು ನಿನ್ನ ನೆನಪಿಸ್ಕೊಂಡು ಏನು ಮಾಡಲ್ಲ. ಬಟ್ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಬಹಳ ಈಗ ಹೇಗಿತ್ತು ಹಾಡಿದ್ದು ಅದನ್ನ ಹೇಳಿ. ತುಂಬಾ ಚೆನ್ನಾಗಿ ಹಾಡಿದ್ನು ಅದೇ ಹೇಳ್ತಾರ ಅದರಲ್ಲಿ. ಆಕ್ಚುಲಿ ಅಂದ್ರೆ ಅದು ಬಹಳ ಏನ್ ಹೇಳಿ ಏರಿಳಿತಗಳು ತುಂಬಾ ಇದೆ ಅಲ್ವಾ. ನೀವು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಸೋನು ನಿಗಮ್. ಸೂಪರ್. ಆ ಸೆಕೆಂಡ್ ಚರಣ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಫಸ್ಟ್ ಟೈಮ್ ಕೇಳಿದ್ರೆ ನಂಗೆ ಏನು ಇಷ್ಟೊಂದು ಡ್ರಾಮಾ ಅಂತ ಅನಿಸ್ತು. ಆಮೇಲೆ ಕೇಳ್ತಾ ಕೇಳ್ತಾ ಇಟ್ಸ್ ಲೈಕ್ ಇಟ್ಸ್ ನಾಟ್ ಈಸಿ. ಆಮೇಲೆ ಚಿತ್ರೋತ್ಸವ ಅಂತ ಒಂದು ಬರುತ್ತೆ. ಚಿತ್ರೋತ್ಸವ. ಎಸ್, ಪವನ್ ಮತ್ತು ಗಣೇಶ್ ನಮ್ಮ ಜೊತೆ ಮಾತಾಡಿ ತುಂಬಾ ತುಂಬಾ ಧನ್ಯವಾದ ನಿಮಗೆ. ಆಗಸ್ಟ್ 12 ತಾರೀಕು ಗಾಳಿಪಟ ರಿಲೀಸ್ ಆಗ್ತಾ ಇದೆ. ಒಂದು ಬ್ಯೂಟಿಫುಲ್ ಆಗಿರೋ ಎಕ್ಸ್ಪೀರಿಯನ್ಸ್ ನೋಡೋಕ್ಕೆ ಜನ ಕಾಯ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಒಂದಷ್ಟು ದಿನ ನಾವು OTTನಲ್ಲಿ ಕ್ರೈಮು ಥ್ರಿಲ್ಲರು ಮರ್ಡರು ಮಿಸ್ಟ್ರಿ ಎಲ್ಲ ನೋಡಿ ನೋಡಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸುಮ್ಮನೆ ಹಿಂಗೆ ನಗಕ್ಕೆ ಒಂದು ಸ್ವಲ್ಪ ಬೇಕು ಏನೋ ಅಂತ ಅನಿಸ್ತಾ ಇದೆ. ಕರೆಕ್ಟ್ ಪಾಯಿಂಟ್ ಹೇಳಿದ್ರೆ ಈ ನಡುವೆ ಥ್ರಿಲ್ಲರ್ಸು ಈ ಥರದ್ದು ಸಸ್ಪೆನ್ಸು ಮರ್ಡ್ರು ಡ್ರಾಮಾ ಆ ಥರ ಜಾಸ್ತಿ ಇದೆ. ಇದು ಔಟ್ ಆ್ಯಂಡ್ ಒಂದು ಫ್ರೆಶ್ ಆಗಿ ಒಂದೆಲ್ಲೋ ಒಂದು ಜರ್ನಿ ಹೋದ್ವಿ, ಒಂದು ಟ್ರಿಪ್ ಹೋದ್ವಿ, ಒಂದು ಸಕಲೇಶ್ಪುರ ಮಡಿಕೇರ ಜೋಗ್ ಫಾಲ್ಸ್ ಈ ಕಡೆ ಹೋಗ್ಬಿಟ್ಟು ಆರಾಮಾಗಿ ಬಂದ್ವಿ ಅನ್ನೋ ಥರ ಫ್ಯಾಮಿಲಿ ಟ್ರಿಪ್. ಫ್ಯಾಮಿಲಿ ಟ್ರಿಪ್. ಗೌರೀಶ್ ಅಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಎಲ್ಲ
ವೀಕ್ಷಕರಿಗೂ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ನಮಸ್ಕಾರ. ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ನಮ್ಮ ನಮಸ್ಕಾರ. ಗಾಳಿಪಟ ಟು ಒಂದು ಒಳ್ಳೆಯ ಒಂದು ಫ್ರೆಂಡ್ಶಿಪ್ ಜರ್ನಿ ಎಮೋಷನ್ ಸೀನ್ಸ್ ಇರುವಂತಹ ಸಿನಿಮಾ. ಒಂದು ಆಗಸ್ಟ್ 12ಕ್ಕೆ ರಿಲೀಸ್ ಆಗ್ತಾ ಇದೆ. ಒಂದು ಫ್ಯಾಮಿಲಿ ಔಟಿಂಗ್ ಥರ ನೀವು ಬಂದು ಸಿನಿಮಾವನ್ನು ನೋಡಿ ನಿಮಗೆ ಭಾಳ ಖುಷಿ ಕೊಡುತ್ತೆ. ಸಿನಿಮಾವನ್ನು ನೋಡಿ ಹರಸಿ. ಗಾಳಿಪಟ ಟೂನಲ್ಲಿ ಗಾಳಿಪಟ ಟೂನಲ್ಲಿ ನಾನಿದ್ದೀನಿ. ಸೊ ನನ್ನನ್ನು ನೋಡೋಕ್ಕಂತ ಬನ್ನಿ, ಹಾಗಾಗಿ ಆಗಸ್ಟ್ 12th ನನ್ನನ್ನು ಮತ್ತು ಶರ್ಮಿಳಾ ಮಾಂಡ್ರೆ ಅಂತ ಹೇಳಿ ಅದು ನೋಡಿ. ಆದ್ರೆ ನನ್ನನ್ನು ನೋಡ್ತಿರೋ ಬಿಡ್ತಿರೋ ಶರ್ಮಿಳಾ ಮಾಂಡ್ರೆನಂತೂ ನೋಡಿ. ಥ್ಯಾಂಕ್ ಯು ಎಲ್ರಿಗೂ ಮತ್ತೊಂದ್ಸಲ ಗಣೇಶ್ ಅವ್ರಿಗೆ ಮತ್ತು ಪವನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ. 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಅವ್ರು ಹೇಳಿದ್ದಾರೆ ಆಲ್ರೆಡಿ. ಸೊ ಈ ಒಂದು ಇಂಟ್ರೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಮತ್ತು ಏನಾದರೂ ಪ್ರಶ್ನೆಗಳು ಉಳ್ಕೊಂಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ಸಲ ಹಾಗೂ ಸಬ್ಸ್ಕ್ರೈಬ್ ಆಗಿ ಗೌರೀಶ್ ಅಕ್ಕಿ ಚಾನಲ್ ನೋಡ್ತಾರೆ. ಗೌರೀಶ್ ಅಕ್ಕಿ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಗಾಳಿಪಟ 2. ಥ್ಯಾಂಕ್ ಯು.